ನೀವು ಯಾರನ್ನೇ ನಿಲ್ಲಿಸಿ ಒಂದು ಸೀರೆಗೆ ಮಾರ್ಕೋತಾರೆ, ಒಂದು ಟಿಫನ್ಗೆ ಮಾರ್ಕೋತಾರೆ ಸ್ವಾತಂತ್ರ್ಯನ, ಒಂದು 10 ಕೆಜಿ ಅಕ್ಕಿಗೆ ಮಾರ್ಕೋತಾರೆ. ಇಷ್ಟು ಕಳಪೆ ಯೋಚನೆ ಬೇಕಾ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ರಾಜ್ಯ ಹಣ ಇಡೋದು ಬೇಡ, ದೇಶ ಹಣ ಇಡೋದು ಬೇಡ. ಎಲ್ಲಿಂದ ಬರ್ತಾ ಇದೆ? ಸಿಗಬಹುದಂದ್ರೆ ಎಷ್ಟು ಕೋಟಿ ಗಟ್ಟಲೆ ಲೆಕ್ಕ ಹಾಕ್ರಿ. ಒಂದು ತಿಂಗಳಿಗೆ ಕೋಟಿ ಗಟ್ಟಲೆ ಇಲ್ಲಿ ಖರ್ಚಾಗ್ತಾ ಇದೆ. ಎಲ್ಲಿಂದ ಬರ್ತಿದೆ? ಯಾರ ಮನೆಯಿಂದ ಕೊಡ್ತಿದ್ದಾರೆ? ಬೇಗ ಆಧಾರ್ ಕಾರ್ಡ್ಗಳು ತೋರಿಸಲ್ಲ, ಕೆಲವರು ಮೊಬೈಲ್ ತೋರಿಸೋಗ್ತಾರೆ, ಕರೆಕ್ಟ್ ಆಗಿ ಕಾಣಲ್ಲ, ನಮಗೆ ಲೇಟ್ ಆಗ್ತವೆ, ಈ ತರ ಎಲ್ಲ ಸಮಸ್ಯೆ ಇದಾವೆ. ಅವರು ಶಕ್ತಿ ಕಾರ್ಡ್ ಅನ್ನು ಕೊಟ್ಬಿಟ್ರೆ ಬೇಗ ನೋಡಿ ಪಟಾಪಟ ಟಿಕೆಟ್ ಕೊಡಬಹುದು. ಹೇಳದ್ನಲ್ಲ, ನೀರ್ ತರ ಇಲ್ಲಿ ಚೆಲ್ತಾರೆ, ಅದು ಎಲ್ಲಿಂದ ಫಿಲ್ ಅಪ್ ಮಾಡ್ತಾರೆ ಬೇಕು ನನಗೆ. ಈಗ ನಾ ಈ ಒಂದು ಸರ್ಕಾರದಲ್ಲಿ ಏನು ಈಗ ಟಿಕೆಟ್ ಏನು 10 ರೂಪಾಯಿ 5 ರೂಪಾಯಿ ಅವರಲ್ಲಿ ಚೆಲ್ಲಾಕ್ ಬಿಡ್ತಾರೆ, ಅದೇನು ಬರಲ್ಲ. ಬಟ್ ದೇಶಕ್ಕೆ ಸಾಲ ಇಲ್ದಿರ ನಮ್ಮ ರಾಜ್ಯ ನಿಂತರೆ ಸಾಕು. ಸ್ವಲ್ಪ ಲೋಡ್ ಆಗೋಯ್ತು ಅಂದ್ರೆ, ಗಾಡಿ ರಶ್ ಆಯ್ತು ಅಂದ್ರೆ ಸ್ವಲ್ಪ ಹೌದು ಹೌದು, ಎಲ್ಲಿ ಅಂತ ಕೇಳ್ಬಿಟ್ಟು ನಾವು ಆಧಾರ್ ಕಾರ್ಡ್ ಚೆಕ್ ಮಾಡ್ಬಿಟ್ಟು ಅವ್ರಿಗೆ ಕೊಡ್ಬೇಕು ಟಿಕೆಟ್. ಮೇಡಮ್ ಎಲ್ಲಿ ಹತ್ತಿ ಎಲ್ಲಿ ಇಳಿತಾರೆ ಅಂತ ನಮಗೆ ಲೆಕ್ಕ ಬರುತ್ತಲ್ಲ, ಅದು ಹಂಗಾಗಿ ನಾವು ಕೊಡ್ತಾ ಇದೀವಿ ಟಿಕೆಟ್. ಹೌದು, ಕಂಪಲ್ಸರಿ ಇಶ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ಸ್ಮಾರ್ಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದಾರಲ್ಲ ಸರ್ಕಾರ, ಅಲ್ಲಿಗಂಡ ಟಿಕೆಟ್ ಇಶ್ಯೂ ಮಾಡಬೇಕು. ಮುಂದಕ್ಕೆ ನೋಡಬೇಕು, ಸ್ಮಾರ್ಟ್ ಕಾರ್ಡ್ ಕೊಟ್ಟಮೇಲೆ ನಾವು ಟಿಕೆಟ್ ಇಶ್ಯೂ ಮಾಡಬೇಕಾ ಇಲ್ಲ ತೋರಿಸ್ಬಿಟ್ಟು ಓಡಾಡಬೇಕಾ ಅಂತ ಗೊತ್ತಾಗುತ್ತೆ. ಸಮಸ್ಯೆ ಏನಿಲ್ಲ ಮೇಡಮ್, ಒಳ್ಳೇದೇ ಆಗ್ತಾ ಇದೆ, ಸಮಸ್ಯೆಗೆ ಆದಾಯ ಬರ್ತಾ ಇದೆಲ್ಲ ಮೇಡಮ್. ಅವರು ಓಡಾಡ್ತಾ ಇದ್ದಾರಲ್ಲ, ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ. ನಮ್ಗೆ ಸಂಸ್ಥೆಗೆ ಸರ್ಕಾರ ಕಟ್ಕೊಡುತ್ತಲ್ಲ, ಹಂಗಾಗಿ ನಮ್ಗೆ ಆದಾಯ ಬರ್ತಾ ಇದೆ. ಒಂದೊಂದು ರೋಡ್ಗಳಲ್ಲಿ ಜಾಸ್ತಿ ಬರ್ತಾರೆ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಈ ಕೆಲವು ದೇವಸ್ಥಾನಗಳು ರೂಟ್ಗಳು ಇರ್ತಾವಲ್ಲ, ಆ ಗಾಡಿಗಳು ಸಿಕ್ಕಾಪಟ್ಟೆ ಲೋಡ್ ಆಗ್ತವೆ. ಬೇಗ ಆಧಾರ್ ಕಾರ್ಡ್ಗಳು ತೋರಿಸಲ್ಲ, ಕೆಲವರು ಮೊಬೈಲ್ ತೋರಿಸೋಗ್ಬಿಡ್ತಾರೆ, ಅವು ಕರೆಕ್ಟ್ ಆಗಿ ಕಾಣಲ್ಲ, ನಮಗೆ ಲೇಟ್ ಆಗ್ತವೆ, ಈ ಥರ ಎಲ್ಲ ಸಮಸ್ಯೆ ಇದ್ದಾವೆ. ಅವರು ಶಕ್ತಿ ಕಾರ್ಡ್ ಅನ್ನು ಕೊಟ್ಬಿಟ್ರೆ ಬೇಗ ನೋಡಿ ಪಟಾಪಟ ಟಿಕೆಟ್ ಕೊಡ್ಬೋದು. ಈಗ ಆಂಧ್ರದವರು ತಮಿಳ್ನಾಡಿನವರು ಜೆರಾಕ್ಸ್ ಹಿಂದೆ ಮುಂದೆ ಮಾಡುತ್ತವ್ರೆ, ಅದನ್ನು ನೋಡ್ಬೇಕಾಗೈತೆ ನಾವು. ಇವೆಲ್ಲ ಸಮಸ್ಯೆ ಇದೆ. ನಮಗೂ ಮೆಮ್ಮೋ ಕೊಡ್ತಾರೆ ಸರ್. ಈಗ ಲಾಸ್ಟ್ ಲಾಸ್ಟ್ ಹೋಗ್ತಾ ಹೋಗ್ತಾ ಪ್ರಯಾಣಿಕರ ಸಂಖ್ಯೆ ಕಮ್ಮಿ ಆಗಿರ್ತೈತೆ. ಅವಾಗ ಕರೆಕ್ಟಾಗಿ ಎಲ್ ಸಿ ಅವ್ರು ಚೆಕ್ ಮಾಡಿದ್ರೆ ಇದೇನು ನೀನು ನೋಡಿರೋದು, ನಿನಗೆ ಯಾಕೆ ಕ್ರಮ ಜರುಗಿಸ್ಬಾರ್ದು ಅಂತ ನಮಗೂ ಕ್ರಮ ತಗೊಂತಾರೆ. ಇವೆಲ್ಲ ಸಮಸ್ಯೆ ಇದೆ. ಲೋಡದಾಗ ಅವಾಗೆಲ್ಲ ಕ್ಲೀನಾಗಿ ನೋಡೋಕ್ಕೂ ಆಗೋದಿಲ್ಲ ನಮಗೆ. ಹಾಂ, ಅನುಕೂಲ ಆಗುತ್ತೆ. ಸರಿ ಸರ್, ಸಮಸ್ಯೆ ಏನಾಗ್ತಾ ಇಲ್ಲ. ಇಲ್ಲ ಇಲ್ಲ, ಸಮಸ್ಯೆ ಅದೇ ಜನಗಳು ಹತ್ತಿ ಎಲ್ಲಿ ಇಳಿಬೇಕು ಏನು ಎತ್ತ ಹೇಳಿದ್ರೆ ನಾವು ಬೇಗ ಕೊಡ್ಬೋದು ಅಷ್ಟೇ. ಸಮಸ್ಯೆ ಅಂದ್ರೆ ಅವ್ರು ಜನ ಬೇಗ ರೆಸ್ಪಾನ್ಸ್ ಮಾಡಿದ್ರೆ ಬೇಗ ನಾವು ಟಿಕೆಟ್ ಕೊಡಿ, ಯಾಕೆಂದ್ರೆ ನೆಕ್ಸ್ಟ್ ಸ್ಟೇಜ್ ಇರುತ್ತೆ, ಬೇಗ ನಾವು ಕ್ಲೋಸ್ ಮಾಡ್ಕೋಬೋದು ಅಷ್ಟೇ. ನಾವು ಹೆಂಗೆ ಹೇಳೋಕ್ಕಾಗಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್ಕಾರ ಕೊಟ್ಟಿದೆ, ನಾವು ಜನ ಆಧಾರ್ ಕಾರ್ಡ್ ತೋರಿಸಿದ್ರೆ ಬೇಗ ಎಲ್ಲಿ ಇಳಿಬೇಕು ಅಂದ್ರೆ ಅಲ್ಲಿ ಟಿಕೆಟ್ ಕೊಟ್ಕೊಂಡ್ರೆ ಅಷ್ಟೇ. ಮತ್ತೆ ಮುಂದೆ ಬರೋಂಗೇನು, ಮತ್ತೆ ಟಿಕೆಟ್ ತ ಜನ ಒಂದು ಸ್ವಲ್ಪ ಬೇಗ ಹುಷಾರಾಗಿ ಟಿಕೆಟ್ ತೊ ಅಂದ್ರೆ ಒಳ್ಳೇದು. ಖುಷಿ ಅಂದ್ರೆ ಅರ್ಥ, ಏನು ಅರ್ಥ ಆಗ್ತಿಲ್ಲ. ಆರಾಮ ಆರಾಮ, ಖುಷಿ ಎಷ್ಟಾಗುತ್ತೆ ಎರಡನೇ ಕ್ವಶನ್ನು. ಆ ಒಂದು ನಷ್ಟ ಏನಿದೆ ಇದು, ಅಟ್ಲೀಸ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗದಿದ್ರೆ ಸಾಕು ಖುಷಿಗಿಂತ ನನ್ನ ಅಭಿಪ್ರಾಯ. ಈಗ ನಾ ಈ ಒಂದು ಸರ್ಕಾರದಲ್ಲಿ ಏನು ಈಗ ಟಿಕೆಟ್ ಏನು 10 ರೂಪಾಯಿ 5 ರೂಪಾಯಿ ಅವರಲ್ಲಿ ಚೆಲ್ಲಾಕ್ಬಿಡ್ತಾರೆ, ಅದೇನು ಬರಲ್ಲ. ಬಟ್ ದೇಶಕ್ಕೆ ಸಾಲ ಇಲ್ದಿರ ನಮ್ಮ ರಾಜ್ಯ ನಿಂತರೆ ಸಾಕು. ಸಿಗಬಹುದಂದ್ರೆ ಎಷ್ಟು ಕೋಟಿ ಗಟ್ಟಲೆ ಲೆಕ್ಕ ಹಾಕ್ರಿ. ಒಂದು ತಿಂಗಳಿಗೆ ಕೋಟಿ ಗಟ್ಟಲೆ ಇಲ್ಲಿ ಖರ್ಚಾಗ್ತಾ ಇದೆ. ಎಲ್ಲಿಂದ ಬರ್ತಿದೆ? ಯಾರ ಮನೆಯಿಂದ ಕೊಡ್ತಿದ್ದಾರೆ? ನಮ್ದೇ ತಾನೆ. ಹೇಳದ್ನಲ್ಲ, ನೀರ್ ತರ ಇಲ್ಲಿ ಚೆಲ್ತಾರೆ, ಅದು ಎಲ್ಲಿಂದ ಫಿಲ್ಅಪ್ ಮಾಡ್ತಾರೆ ಬೇಕು ನನಗೆ. ಎಲ್ಲಿಂದ ಮಾಡ್ತಾರೆ ಫಿಲ್ಅಪ್? ರಾಜ್ಯ ಹಣ ಇಡೋದು ಬೇಡ, ದೇಶ ಹಣ ಇಡೋದು ಬೇಡ. ಎಲ್ಲಿಂದ ಬರ್ತಾ ಇದೆ ಹೇಳಿ? ತಪ್ಪು ಒಪ್ಪು ಎರಡನೇ ಕ್ವಶನ್. ದೇಶ ಇಷ್ಟು ದಿನ ನಡ್ಕೊಂಡು ಹೋಗ್ತಾ ಇದೆ, ರಾಜ್ಯ ನಡ್ಕೊಂಡು ಹೋಗ್ತಾ ಇದೆ, ದೇಶ ನಡೀತಿದೆ, ರಾಜ್ಯ ನಡೀತಿದೆ, ಸಾಲ ಸ್ವಲ್ಪ ಕಡಿಮೆ ಇದೆ. ಡಬಲ್ ಸಾಲ ಆಗಿ ಜನಗಳು ಸಫರ್ ಮಾಡಿ ರಾಜ್ಯಗಳು ಸಫರ್ ಮಾಡೋದಕ್ಕಿಂತ ಒಂದು ಸಿಸ್ಟಮ್ ಆಗಿ ಹೋದ್ರೆ ಈ ಪಾರ್ಟಿ ಗೆಲ್ಲಬೇಕು. ಯಾಕೆ ಎಲ್ಲ ಪಾರ್ಟಿಯವರು ಮಾಡ್ಬೋದಾಗಿತ್ತಲ್ವಾ?
ಎಲ್ಲ ಪಾರ್ಟಿ ಗೆದ್ದಾಗ ಅವರು ಇನ್ನಷ್ಟು ಇದು ಕೊಡಬಹುದಾಗಿತ್ತು ಯಾಕೆ ಕೊಟ್ಟಿಲ್ಲ ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ ಈಗ ಯಾಕೆ ಕೊಡ್ತಿದ್ದಾರೆ ಪಾರ್ಟಿಗೋಸ್ಕರ ನೀವು ಯಾರನ್ನ ನಿಲ್ಲಿಸಿ ಒಂದು ಸೀರೆಗೆ ಮಾರ್ಕೋತಾರೆ ಒಂದು ಟಿಫನ್ಗೆ ಮಾರ್ಕೋತಾರೆ ಸ್ವಾತಂತ್ರ್ಯನ ಒಂದು 10 ಕೆಜಿ ಅಕ್ಕಿಗೆ ಮಾರ್ಕೋತಾರೆ ಇಷ್ಟು ಕಳಪೆ ಯೋಚನೆ ಬೇಕಾ ಇಷ್ಟು ನಾನು ಹೇಳೋದು ನಮ್ಮ ರಾಜ್ಯ ದೇಶ ಸಾಲದಲ್ಲಿ ಇಲ್ದಿರ ಏನಾದ್ರು ಪ್ಲಾನ್ ಮಾಡ್ಕೊಳ್ಳಿ ಅಲ್ಲಿ ಸಾಲ ತೋರಿಸೋದು ಬೇಡ ಆ ಖರ್ಚುಗಳು ಬೇರೆಯವರ ಮೇಲೆ ಹಾಕೋದು ಬೇಡ ಈ ಜಾಸ್ತಿ ಮಾಡು ಆ ಜಾಸ್ತಿ ಮಾಡು ಈ ಜಾಸ್ತಿ ಮಾಡು ಹಾಕಬೇಕು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇಷ್ಟೇ ನಮ್ಮ ನೀರು ನಾವೇ ಕುಡಿಬೇಕು ಇದಿಲ್ಲದೇ ಅವರು ಏನಾದ್ರು ಮಾಡಲಿ ನನಗಂತೂ ಸಮಾಧಾನಕ್ಕಿಂತ ಕೊಂಚ ಅಸಮಾಧಾನನೇ ಹೆಚ್ಚು ಬೇರೆಯವರು ಯಾವ ತರ ತಿಂಗ್ ಮಾಡ್ತಾರ ನಾನು ಮಾಡೋದು ಇದೇ ತರ ಆ ತಪ್ಪೋ ಒಪ್ಪೋ ಹೌದು ಹೌದು ಟಿಕೆಟ್ ಕೊಡಕ್ಕೆ ಯಾವ ಹಿಂಸೆ ಏನಿಲ್ಲ ಫ್ರೀ ಟಿಕೆಟ್ ಇದೆ ಅಲ್ವಾ ಹಾಗಾಗಿ ಕೊಡೋದು ಸಮಸ್ಯೆ ಏನು ಬರ್ತಾ ಇಲ್ಲ ಸರ್ ನಮ್ಮ ಗಾಡಿಗೆ ಮಿನಿಮಮ್ ಒಂದು 54 ಸೀಟ್ ಕೆಪಾಸಿಟಿ ಇದೆ ಮೇಲೆ ಒಂದು 20 ಸೀಟ್ ಹೆಚ್ಚು ಕಡಿಮೆ ನಿಂತ್ಕೊಂಡು ಬರ್ತಿದ್ದಾರೆ ಡೈಲಿ ಹಾಗಾಗಿ ಯಾವ ಸಮಸ್ಯೆ ಏನು ಬರ್ತಾ ಇಲ್ಲ ಮೇಡಮ್ ಹೌದು ಯೋಜನೆ ಜಾರಿ ಆದಮೇಲೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಲೇಡೀಸ್ಗಳು ಹೌದು ಬೆಂಗಳೂರು ಧರ್ಮಸ್ಥಳ ಜಾಸ್ತಿ ಇರೋದು ಜನಗಳು ಇವಾಗ